ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಾಗರ್ ಎಚ್ ಎಲ್ ಗೌಡರ್ ಸೆವೆನ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಸಾಗರ್ ಎಚ್ ಎಲ್ ಗೌಡ. ಫ್ರೆಂಡ್ಸ್, ನಾನು ಒಂದು ವಿಡಿಯೋದಲ್ಲಿ ನಿಮ್ಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ, ಈ ರೀತಿ ಒಂದು ಸ್ಕ್ವೇರ್ ಸೈಸ್ ವಿಡಿಯೋನ ನೀವು ನಿಮ್ಮ ಒಂದು ಕೈನ್ಮಸ್ಟರ್ ಅಪ್ಲಿಕೇಶನಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಫೋಟೋಸ್ಗಳನ್ನ ಆ್ಯಡ್ ಮಾಡ್ಬಿಟ್ಟು, ಈ ರೀತಿ ಒಂದು ಬ್ಯೂಟಿಫುಲ್ ಲಿರಿಕ್ಸ್ನ ಕೂಡ ಆ್ಯಡ್ ಮಾಡ್ಬಿಟ್ಟು, ಈ ರೀತಿ ಒಂದು ಟ್ರೆಂಡಿಂಗ್ ವಿಡಿಯೋನ ನೀವು ಕೂಡ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಅನ್ನೊಂದು ಟ್ರಿಕ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಫ್ರೆಂಡ್ಸ್, ಅದಕ್ಕೂ ಮುಂಚೆ ನೀವು ಇನ್ನೊಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಫ್ರೆಂಡ್ಸ್, ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತದೆ. ಫ್ರೆಂಡ್ಸ್ ನಾನು ಯೂಸ್ ಮಾಡ್ತಾರೆ ಈ ಒಂದು ಕೈನ್ ಮಾಸ್ಟರ್ ಬೇಕು, ನೀವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಡೌನ್ಲೋಡ್ ಮಾಡ್ಕೊಂಡ್ರೆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡ್ರೆ 1:1 ರೇಷಿಯೋನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ನೀವು ಯಾರ ಪಿಕ್ಚರ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಬೇಕು ಅಂದ್ಕೊಂಡಿರ್ತೀರೋ ಅವರ ಪಿಕ್ಚರ್ಸ್ ಯಾವ ಒಂದು ಫೋಲ್ಡರಲ್ಲಿದೆ ಅಂತ ನೀವು ನೋಡ್ಕೊಬೇಕಾಗತ್ತೆ. ನಂತರ ಆ ಒಂದು ಪಿಕ್ಚರ್ಸ್ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಕೈನ್ ಮಾಸ್ಟರ್ ಬ್ಯಾಕ್ಗ್ರೌಂಡಲ್ಲಿ ನನ್ನ ಪಿಕ್ಚರ್ ಬರುತ್ತಲ್ವಾ, ಅದೇ ರೀತಿ ನಿಮ್ಮ ಪಿಕ್ಚರ್ ಬರೋ ರೀತಿಯೂ ಕೂಡ ಮಾಡ್ಬೋದು. ಒಂದು ಯಾವ ರೀತಿ ಮಾಡಬೇಕು ಅಂತ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ, ಒಂದು ವಿಡಿಯೋ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ನೀವು ನೋಡಿ ತಿಳ್ಕೊಬೋದು. ಮತ್ತೆ ಅಲ್ಲಿ ನೀವು ನೋಡ್ತಾ ಇದ್ದ ಪಿಕ್ಚರ್ಸ್ನ ಆ್ಯಡ್ ಮಾಡ್ಕೊಂಡಿದ್ರೆ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊತಿದ್ದೆ. ಎಲ್ಲ ಪಿಕ್ಚರ್ಸ್ ಕೂಡ ಕರೆಕ್ಟ್ಲಿ ಸ್ಕ್ವೇರ್ ಸೈಜ್ಗೆ ಅಡ್ಜಸ್ಟ್ ಆಗಿರುತ್ತೆ. ರೈಟ್ ಸೈಡ್ ಲೆಫ್ಟ್ ಸೈಡ್ ಬ್ಲಾಕ್ ಬ್ಲಾಕ್ ಕಲರ್ ಇದೆ ಅಲ್ವಾ, ಅದನ್ನು ಕಂಪ್ಲೀಟ್ಲಿ ಕವರ್ ಮಾಡ್ಕೊಬೇಕು ಅಂದರೆ ಆ ಒಂದು ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿ, ಪಾನ್ ಆ್ಯಂಡ್ ಝೂಮ್ ಮೇಲೆ ಕ್ಲಿಕ್ ಮಾಡಿ, ಈಕ್ವಲ್ ಮೇಲೆ ಕ್ಲಿಕ್ ಮಾಡಿ, ಎರಡೂ ಬೆರಳಲ್ಲಿ ಈ ರೀತಿ ಎನ್ಲಾರ್ಜ್ ಮಾಡ್ಕೊಬೇಕಾಗತ್ತೆ. ಪ್ರತಿಯೊಂದು ಪಿಕ್ಚರ್ಸ್ಗೂ ನೀವು ಈ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡ್ಕೊಬೇಕಾಗತ್ತೆ. ವಿಡಿಯೋ ಲೆಂತ್ ಆಗುತ್ತೆ ಅಂತ ನಾನು ಫಸ್ಟ್ನೇ ಎಲ್ಲದಕ್ಕೂ ಕೂಡ ಕರೆಕ್ಟ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ಅಲ್ಲಿ ನೀವು ನೋಡ್ತಾರೆ ಎರಡು ಫೋಟೋ ಮಧ್ಯೆ ಪ್ಲಸ್ ಮಾರ್ಕ್ ಇರುತ್ತಲ್ಲ, ಒಂದು ಪ್ಲಸ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ನೀವು ಏನಕ್ಕಾಗುತ್ತೆ ಅಂದರೆ ಇಲ್ಲಿ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಇಂಟರ್ನೆಟ್ನ ಆನ್ ಮಾಡಿಕೊಂಡು ಗೆಟ್ ಮೋರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಅಲ್ಲಿ ನೀವು ನೋಡ್ತಾ ಇರ್ಬೋದು ಕ್ರಾಸ್ ಸ್ಪ್ಲಿಟ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಕ್ರಾಸ್ ಸ್ಪ್ಲಿಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಲೈನ್ ವಾಲ್ಕರ್ ಅಂತ ಇರುತ್ತಲ್ಲ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಡೌನ್ಲೋಡ್ ಮಾಡ್ಕೊಂಡು ನಂತರ ಆ ಒಂದು ಫೋಲ್ಡರ್ನ ಓಪನ್ ಮಾಡ್ಕೊಬೇಕಾಗತ್ತೆ. ಆ ಒಂದು ಟ್ರಾನ್ಸಾಕ್ಷನ್ಸ್ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದು ಈ ಒಂದು ಸೆಕೆಂಡ್ ಟ್ರಾನ್ಸಾಕ್ಷನ್ ಎಫೆಕ್ಟ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಅಲ್ಲಿ ಸೆಕೆಂಡ್ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊತಲ್ಲಿ ತರ್ಡ್ ಟ್ರಾನ್ಸಾಕ್ಷನ್ ಎಫೆಕ್ಟ್ನ ನಾನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ವೈಟ್ ಆ್ಯಂಡ್ ಬ್ಲ್ಯಾಕ್ ಮತ್ತು ಕಲರ್ ಎಫೆಕ್ಟು ಕೂಡ ಬರುತ್ತೆ ಈ ಒಂದು ಟ್ರಾನ್ಸಾಕ್ಷನ್ ಎಫೆಕ್ಟಲ್ಲಿ. ಮತ್ತು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ, ಅದೇ ಒಂದು ಫೋಲ್ಡರ್ನ ಓಪನ್ ಮಾಡ್ಕೊತಾ ಇದ್ದೀನಿ, ಬೇರೆ ಒಂದು ಟ್ರಾನ್ಸಾಕ್ಷನ್ ಎಫೆಕ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾರೆ ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದರೆ ಈ ಒಂದು ಟ್ರಾನ್ಸಾಕ್ಷನ್ ಎಫೆಕ್ಟು, ಕಲರ್ ಎಫೆಕ್ಟು ಮತ್ತು ವೈಟ್ ಆ್ಯಂಡ್ ಬ್ಲ್ಯಾಕ್ ಎಫೆಕ್ಟು ನಮಗೆ ಬರ್ತಾ ಇರುತ್ತೆ. ಮತ್ತೆ ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ಟಿಂಗ್ ಇಂದ ಸ್ವಲ್ಪ ಡ್ಯೂರೇಷನ್ ಕಡಿಮೆ ಇಟ್ಕೊಬೇಕಾಗತ್ತೆ, ಬೇಗ ಟ್ರಾನ್ಸಾಕ್ಷನ್ ಬರಬೇಕಲ್ವ ಅದಕ್ಕೋಸ್ಕರ. ನಂತರ ಒಂದು ಸಾರಿ ವಿಡಿಯೋನ ಅಪ್ಲೈ ಮಾಡ್ಕೊಬೇಕಾಗತ್ತೆ. ಇವಾಗ ನೀವು ನೋಡಿದ್ರೆ ತುಂಬಾ ಬ್ಯೂಟಿಫುಲ್ ಏನಾಗ್ತಿದೆ ಅಂದರೆ ಈ ಒಂದು ವಿಡಿಯೋ ನಮಗೆ ಕ್ರಿಯೇಟ್ ಆಗ್ತಾ ಇರುತ್ತೆ. ಟಾಪಲ್ಲಿ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ 720 ಕೊಟ್ಬಿಟ್ಟು 6 ಸ್ಟೆಪ್ಸ್ ಕೊಟ್ಬಿಟ್ಟು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಎಕ್ಸ್ಪೋರ್ಟ್ ಆಗೋವರೆಗೂ ವೇಟ್ ಮಾಡಿ, ಎಕ್ಸ್ಪೋರ್ಟ್ ಆಗಿದ ತಕ್ಷಣ ಬ್ಯಾಕಿಗೆ ಬರಬೇಕಾಗತ್ತೆ. ಬ್ಯಾಕಿಗೆ ಬಂದಿದ ನಂತರ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲೂ ಕೂಡ ನೀವು ನೋಡೋಕ್ಕಾಗುತ್ತೆ ಅಂದರೆ ಸ್ಕ್ವೇರ್ ಸೈಜನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಬ್ಯಾಕ್ಗ್ರೌಂಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ಬ್ಲಾಕ್ ಕಲರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಆ ಒಂದು ಲೇಯರ್ನ ನೀವು ನೋಡೋಕ್ಕಾಗುತ್ತೆ ಅಂದರೆ ಡ್ರ್ಯಾಗ್ ಮಾಡ್ಕೊಬೇಕಾದ್ರೆ ನಿಮಗೆ ಸೆಕೆಂಡ್ ಬೇಕು, ಸೆಕೆಂಡ್ವರೆಗೂ ಡ್ರ್ಯಾಗ್ ಮಾಡ್ಕೊಬೋದು. ಮತ್ತು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಒಂದು ಗ್ರೀನ್ ಸ್ಕ್ರೀನ್ ವಿಡಿಯೋ ಕೊಡುತ್ತೆ ಅಂದರೆ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಡೌನ್ಲೋಡ್ ಮಾಡಿ ಸೆಲೆಕ್ಟ್ ಮಾಡ್ಕೊಂಡು ನಂತರ ಅಲ್ಲಿ ಸ್ಪ್ಲಿಟ್ ಸ್ಕ್ರೀನ್ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಫುಲ್ ಸ್ಕ್ರೀನ್ ಆಗಿರುತ್ತೆ. ನಂತರ ಇವಾಗ ನೀವು ನೋಡೋಕ್ಕಾಗುತ್ತೆ ಅಂದರೆ ಲೇಯರ್ ಮೇಲೆ ಕ್ಲಿಕ್ ಓವರ್ಲೇ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾರೆ ಓವರ್ಲೇ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಸ್ವಿಟ್ ಬ್ಯಾಲೆನ್ಸ್ ಇರುತ್ತಲ್ಲ ಆ ಒಂದು ಫೋಲ್ಡರ್ನ ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಮತ್ತು ಒಂದು ರೆಡ್ ರೋಸ್ನ ಸೆಲೆಕ್ಟ್ ನೋಡ್ಕೊಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ನೀವು ನೋಡೋಕ್ಕಾಗುತ್ತೆ ಸ್ವಲ್ಪ ಎನ್ಲಾರ್ಜ್ ಮಾಡಿಕೊಂಡು ಲೆಫ್ಟ್ ಸೈಡ್ಗೆ ತೊಗೊಂಡು ಬರಬೇಕಾಗತ್ತೆ. ಲೆಫ್ಟ್ ಸೈಡ್ಗೆ ತೊಗೊಂಡು ಬಂದ ನಂತರ ನೀವು ನೋಡೋಕ್ಕಾಗುತ್ತೆ ಅಂತಂದರೆ ಆ ಒಂದು ಲೇಯರ್ನ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಡ್ರ್ಯಾಗ್ ಮಾಡ್ಕೊಂಡು ನಂತರ ಟಾಪಲ್ಲಿ ಡೊಟೆಡ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಡೂಪ್ಲಿಕೇಟ್ ಮಾಡ್ಕೊಬೇಕಾಗತ್ತೆ ಒಂದು ಲೇಯರ್ನ. ಮತ್ತು ಇದನ್ನು ರೈಟ್ ಸೈಡ್ಗೆ ತೊಗೊಂಡು ಬರಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ರೈಟ್ ಸೈಡ್ಗೆ ತೊಗೊಂಡು ಬರಬೇಕಾಗಿ ಜಸ್ಟ್ ಒಂದು 5 ಸೆಕೆಂಡ್ ಅಷ್ಟೇ ಆನಿಮೇಟ್ ಆಗೋದು. ಅದಕ್ಕೋಸ್ಕರ ನೀವು ನೋಡೋಕ್ಕಾಗುತ್ತೆ ಅಂದರೆ 5 ಸೆಕೆಂಡ್ಗೆ ಸ್ಪ್ಲಿಟ್ ಮಾಡ್ಕೊಬೇಕಾಗತ್ತೆ. ಯಾವ ರೀತಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೀವು ನೋಡ್ತಾ ಇರೋದು ಈ ಸಿಸರ್ ಇದೆಲ್ಲ, ಸಿಸರ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಸೆಂಟ್ರಿಗೆ ಸ್ಪ್ಲಿಟ್ ಮಾಡ್ಕೊಬೇಕಾಗತ್ತೆ. ಸೆಕೆಂಡ್ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎರಡನ್ನೂ ಕೂಡ ಏನು ಮಾಡಿದ್ದೀನಿ ಅಂದರೆ ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೀವು ನೋಡ್ತಾ ಇರೋದು 5 ಸೆಕೆಂಡ್ ಬಿಟ್ಟು ಯಾವ ರೀತಿ ಆನಿಮೇಟ್ ಆಗುತ್ತೆ ಅನ್ನೋದನ್ನ ಇಲ್ಲಿ ನೀವು ನೋಡ್ತಾ ಇರೋದು ಆನಿಮೇಟ್ ಆಗ್ತಾ ಇರತ್ತೆ. ನಂತರ ಇವಾಗ ನೀವು ನೋಡಿದ್ರೆ 5 ಸೆಕೆಂಡ್ ಬಿಡಬೇಕಾಗತ್ತೆ, ಮತ್ತೆ ಟ್ರಿಮ್ ಮಾಡ್ಕೊಬೇಕಾಗತ್ತೆ, ಸ್ಪ್ಲಿಟ್ ಮಾಡ್ಕೊಬೇಕಾಗತ್ತೆ. 5 ಸೆಕೆಂಡ್ಗೆ ನೀವು ಏನಾದ್ರು ಸ್ಪ್ಲಿಟ್ ಮಾಡಿದ್ರಿ ಅಂತಂದರೆ ಮತ್ತೆ ಮತ್ತೆ ಆನಿಮೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗತ್ತೆ. ಇವಾಗ ನೀವು ನೋಡ್ತಾರೆ ತುಂಬಾ ಬ್ಯೂಟಿಫುಲ್ ಆಗಿ
ಆಗ್ತಿಲ್ಲ ನೀವು ನೋಡ್ತಾ ಇರೋದು, ಅಡ್ಜಸ್ಟ್ಮೆಂಟ್ ಮಾಡ್ಕೊತ ಇದ್ದೀನಿ ಒಂದು ಗ್ರೀನ್ ಸ್ಕಿನ್ಗೆ ಕರೆಕ್ಟ್ಲಿ ಅಡ್ಜಸ್ಟ್ ಆಗೋ ರೀತಿ. ಮತ್ತು ಟಾಪಲ್ ತ್ರೀ ಡೊಟ್ ಕ್ಲಿಕ್ ಮಾಡಿ ಸೆಂಟ್ ಬ್ಯಾಕ್ ಅಂತ ಇವಾಗ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಇವಾಗ ಏನಾಗಿರುತ್ತೆ ಅಂದರೆ ಬ್ಯಾಕ್ಗ್ರೌಂಡ್ಗೆ ಹೋಗಿ ಆ್ಯಡ್ ಆಗಿರುತ್ತೆ. ನಂತರ ಇಲ್ಲಿ ನೀವು ಗ್ರೀನ್ ಸ್ಕ್ರೀನ್ ಹೊಡೆಯಿರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಕ್ರೋಮಾಕಿನ ನೀವು ಇನೇಬಲ್ ಮಾಡ್ಕೊಬೇಕಾಗುತ್ತೆ. ಗ್ರೀನ್ ಕಲರ್ಲ್ಲಿ ಕಂಪ್ಲೀಟ್ಲಿ ರಿಮೂವ್ ಆಗಿದೆ, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗುತ್ತೆ ಗ್ರೀನ್ ಕಲರ್ ಏನಾದರೂ ಕಾಣಿಸ್ತಿದೆ ಅಂದರೆ. ಮತ್ತು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಒಂದ್ಸರಿ ನೀವು ವಿಡಿಯೋನ ಪ್ಲೇ ಮಾಡ್ಕೊಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರೋದು ತುಂಬಾ ಬ್ಯೂಟಿಫುಲ್ ಆಗಿ ಒಂದು ಸ್ಕ್ವಾರ್ ಸೈಜ್ ಲಿರಿಕಲ್ ವಿಡಿಯೋ ನಮಗೆ ಕ್ರಿಯೇಟ್ ಆಗ್ತಾ ಇರತ್ತೆ. ಇದೇ ರೀತಿ ನಾನು ಹೇಳ್ಕೊಟ್ಟು ಪ್ರತಿಯೊಂದು ಸ್ಟೆಪ್ನು ನೀವೇನಾದರೂ ಫಾಲೋ ಮಾಡಿದ್ರಿ ಅಂದರೆ ನೀವು ಕೂಡ ಈ ರೀತಿ ಒಂದು ಟ್ರೆಂಡಿಂಗ್ ವಿಡಿಯೋನ ಕ್ರಿಯೇಟ್ ಮಾಡ್ಕೊಬೋದು. ಫ್ರೆಂಡ್ಸ್ ನಾನು ಇವಾಗ ನಿಮಗೆ ತಿಳಿಸ್ಕೊಡಿ, ಸಿಂಪಲ್ ಎಡಿಟಿಂಗ್ ಟ್ರಿಕ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.